At the stroke of the midnight hour, when the world sleeps, India will awake to life and freedom. ಸ್ವಾತಂತ್ರ್ಯ ಮತ್ತು ಅಧಿಕಾರ ನಮಗೆ ಹೊಣೆಗಾರಿಕೆಗಳನ್ನು ಹೊತ್ತು ತರುತ್ತವೆ ಎಂದಿದ್ರು ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆಯ ಬದುಕು ಸಾಧ್ಯವಾಗಬೇಕು ಎನ್ನುವ ಸಂವಿಧಾನದ ಆಶಯವನ್ನು ಸಾಕಾರಗೊಳಿಸುವುದು ಯಾವುದೇ ಜನಪರ ಸರ್ಕಾರದ ಪ್ರಾಥಮಿಕ ಹೊಣೆಗಾರಿಕೆಯಾಗಿದೆ. ಇದು ಸಾಧ್ಯವಾದಾಗ ಮಾತ್ರ ಸ್ವಾತಂತ್ರ್ಯದ ನೈಜ ಆಶಯ ಈಡೇರಿದಂತೆ. ಕರ್ನಾಟಕ ಸರ್ಕಾರವು ಸ್ವಾತಂತ್ರ್ಯದ ಈ ನೈಜ ಅರ್ಥವನ್ನು ಸಾಕಾರಗೊಳಿಸುತ್ತಿದೆ. ಈ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ಘನತೆಯ ಬದುಕಿನ ಗ್ಯಾರಂಟಿ ನೀಡಿದೆ. ಅನ್ನಭಾಗ್ಯ ಯೋಜನೆಯ ಮೂಲಕ ಈ ನಾಡಿನ ಪ್ರತಿಯೊಬ್ಬರಿಗೂ ಹಸಿವಿನಿಂದ ಸ್ವಾತಂತ್ರ್ಯ ಲಭಿಸಿದೆ. ಮಹಿಳೆಯರು ನಾಡಿನುದ್ದಕ್ಕೂ ಮುಕ್ತವಾಗಿ ಸಂಚರಿಸಲು ಶಕ್ತಿ ಯೋಜನೆಗೆ ಚಾಲನೆ ನೀಡಿದ್ದು, ಉಚಿತ ಪ್ರಯಾಣದ ಸೌಲಭ್ಯದಿಂದಾಗಿ ಸ್ತ್ರೀಯರಿಗೆ ಪರಾವಲಂಬನೆಯಿಂದ ಸ್ವಾತಂತ್ರ್ಯ ದೊರೆತಿದೆ. ನಾಡಿನ 2,14,00,000 ಮನೆಗಳಿಗೆ ಗೃಹಜ್ಯೋತಿ ಯೋಜನೆ ಮೂಲಕ ಉಚಿತ ವಿದ್ಯುತ್ ಒದಗಿಸಲಾಗಿದೆ. ಕತ್ತಲೆಯನ್ನ ಮಣಿಸಿ ಬೆಳಕು ಹರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ 1,28,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಮಾಸಿಕ ಧನ ನೀಡಲಾಗುವುದು. ಆ ಮೂಲಕ ಅವರ ಕುಟುಂಬಗಳಿಗೆ ಬೆಲೆ ಏರಿಕೆಯ ಕಬಂದ ಬಾಹುಗಳಿಂದ ಸ್ವಾತಂತ್ರ್ಯ ಲಭಿಸಲಿದೆ. ನಾಡಿನ 3,70,000 ಯುವಜನರಿಗೆ ನಿರುದ್ಯೋಗ ಭತ್ಯೆ ದೊರೆಯಲಿದೆ. ಇದರಿಂದ ಯುವಜನತೆಗೆ ಅತಂತ್ರ ಬದುಕಿನಿಂದ ಸ್ವಾತಂತ್ರ್ಯ ದೊರೆಯಲಿದ್ದು ಉದ್ಯೋಗ ಅರಸಲು ಸಹಕಾರಿಯಾಗಲಿದೆ. ಕರ್ನಾಟಕ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಪ್ರತಿಯೊಬ್ಬರಿಗೂ ಘನತೆಯ ಬದುಕಿನ ಸ್ವಾತಂತ್ರ್ಯ ಲಭಿಸಿದೆ. ಘನತೆಯ ಬದುಕೆಂಬುದು ನಾಡಿನ ಪ್ರತಿಯೊಬ್ಬರಿಗೂ ಈಗ ಗ್ಯಾರಂಟಿಯಾಗಿದೆ. ನಾಡಿನ ಸಮಸ್ತ ಜನತೆಗೆ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬನ್ನಿ, ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಗ್ಯಾರಂಟಿ ಯೋಜನೆಗಳ ಮೂಲಕ ಸಂಭ್ರಮಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.